ప్రతుండ మహాకాయ సూర్యకోటి సమప్రభాం నిర్విఘ్నం కురుమే దేవా సర్వకార్యేషు సర్వదా. ನಮ್ಮ ಎಲ್ಲ ಕಾರ್ಯದಲ್ಲಿ ಜೊತೆ ಇರು ಅಂತ ಹೇಳಿ ಗಣಪತಿಯನ್ನ ಪ್ರಾರ್ಥಿಸುತ್ತಾ ಅವನ ಮೂರನೇ ತರಗತಿಯನ್ನ ಪ್ರಾರಂಭಿಸೋಣ. ಈಗಾಗಲೇ ಒಂದನೇ ಒಂದು ಪಾಠವನ್ನ ನಾವು ಪೂರ್ಣಗೊಳಿಸಿದ್ವಿ. ಯಾವುದದು? ದೊಡ್ಡವರ ದಾರಿ. ಅದ್ರಲ್ಲಿ ಬಂದಿರತಕ್ಕಂತಹ ಎಲ್ಲ ಅಭ್ಯಾಸಗಳನ್ನ ನಾವು ಪೂರ್ಣಗೊಳಿಸಿದ್ವಿ. ಹೌದಾ ವಿದ್ಯಾರ್ಥಿಗಳೇ? ಹಂಗಾದ್ರೆ ಮುಂದಿನ ಒಂದು ಪಾಠ ಯಾವುದು? ಎರಡನೇ ಪಾಠ ಗಂಧರ್ವ ಸೇನಾ ಪಾಠ ಎರಡು. ಯಾವುದದು? ಗಂಧರ್ವ ಸೇನಾ. ಏನಿದು ಕತಿ? ಗಂಧರ್ವ ಸೇನಾ ಹೆಸರು ವಿಚಿತ್ರವಾಗಿದೆಯಲ್ಲ ಅಂತ ಹೇಳಿ. ಎಷ್ಟೋ ಸಲ ನಾವು ಮಾತನಾಡುವ ಶೈಲಿ, ನಮ್ಮ ದೇಹದ ಹಾವಭಾವಗಳು, ನಿಜವಾಗಿಯೂ ನಾವು ಏನು ಹೇಳ್ತಾ ಇರ್ತೀವಿ ಅದನ್ನು ಬೇರೆಯವರು ಎದುರಿಗಿರ್ತಕ್ಕಂಥ ವ್ಯಕ್ತಿಗಳು ಬೇರೆಯೇ ಕಲ್ಪಿಸ್ಕೋತಾ ಇರ್ತಾರೆ. ಆ ರೀತಿಯಂಥ ಒಂದು ಸಂದರ್ಭ ಈ ಒಂದು ಗಂಧರ್ವ ಸೇನಾ ಅನ್ನೋ ಪಾಠದೊಳಗೆ ವ್ಯಕ್ತಗೊಂಡೈತಿ. ಹೌದಾ? ಏನಪ್ಪ, ಏನಿರ್ಬೋದು ಅದು? ಕೆಲವೊಂದ್ಸಲ ಹೇಳ್ತಿರ್ತಾರೆ, ಯಾವಾಗಲೂ ಜೋಕ್ ಮಾಡ್ಕೊಂಡು ನಕ್ಕೊಂಡು ಮಾತಾಡ್ತಾ ಇರ್ತಾರಲ್ಲ, ಅವ್ರ ಜೊತೆಗೆ ನಾವು ಅಂದರೆ ನಮ್ಮ ಒಂದು ಏನೋ ಒಂದು ಹೇಳ್ಕೊಂಡಿರ್ತೀವಿ, ಅವ್ರು ಸರಿ ಆಯ್ತು ಗಾರಪ್ಪ ನೋಡೋಣ ಅಂತ ಹೇಳಿರ್ತಾರೆ. ಆದರೆ ಅದು ಅವರು ನಿಜವಾಗಿ ಹೇಳಿದರು ಅಥವಾ ಜೋಕಾಗಿ ತೊಗೊಂಡ್ರು ಅಂತ ನಮ್ಗೆ ಅರ್ಥ ಆಗಂಗಿಲ್ಲ. ಯಾಕಂದ್ರೆ ಅವ್ರು ಯಾವಾಗಲೂ ಜೋಕಾಗಿನ ಅಂದರೆ ಖುಷಿ ಖುಷಿಯಾಗೇ ಇರ್ತಾರಲ್ಲ. ಹಾಂ ಆಯ್ತು ಆಯ್ತು ಆಯ್ತು, ಏನೋ ಹೇಳಿದ್ರು ಹ್ಞೂ 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 ಅಂತಿರ್ತಾರೆ. ಆದರೆ ಅವ್ರು ನಿಜವಾಗಿ ಅದನ್ನು ಹ್ಞೂ ಅಂದ್ಕೊಂಡ್ರ ಒಪ್ಪಿದ್ರ ಒಪ್ಪಿಲ್ಲ ಅನ್ನೋದು ನಮ್ಗೆ ಏನಾಗಿರಂಗಿಲ್ಲ, ಗೊತ್ತಿರಂಗಿಲ್ಲ. ಅವರೊಮ್ಮೆ ನಾವು ಏನೋ ಹೇಳಿರ್ತೀವಿ, ಅವ್ರು ಅದನ್ನು ಜೋಕಾಗಿ ತೊಗೊಂಡಿರ್ತಾರೆ. ಹಾಂ ಆಯ್ತು ನೋಡೋಣ ತಗೋ ಅಂತ ಹೇಳಿ, ನೀನು ಅಂತಲೇ ಹ್ಞೂ ಅಂತ ಹೇಳಿ ಅಂತ ನಾವು ಅಂತೀವಿ. ಹೌದಾ? ಈ ರೀತಿಯಾದಂತಹ ಒಂದು ಸಂದರ್ಭಗಳು ಹಲವಾರು ಸಲ ನಿಮ್ಗೆ ಆಗಿ ಹೋಗಿರ್ಬೋದು. ಕೆಲವೊಂದ್ಸಲ ಏನು ಮಾಡಿರ್ತೀವಿ, ಹೋಮ್ವರ್ಕ್ ಯಾಕೆ ಮಾಡಿಲ್ಲಪ್ಪ ಅಂತ ಕೇಳ್ತೀವಿ, ಅದೇ ಬೇರೆ ಇರ್ತದೆ. ಯಾಕೋ ಯಾಕೆ ಮಾಡಿಲ್ಲ ಹೋಮ್ವರ್ಕ್ ಅನ್ನೋದು ಅದು ಬೇರೆ ಇರ್ತದೆ ಅಲ್ಲ. ಯಾಕಪ್ಪ ಹೋಮ್ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ರೀತಿಯಾದಂಥ ಸಾಫ್ಟ್ ಅಂದರೆ ಮೃದುವಾಗಿ ನಾವು ಅವ್ರನ್ನ ಹೇಳ್ತೀವಿ ಯಾಕಪ್ಪ ಅಂತ ಕೇಳಿದಾಗ ಮಗು ಏನು ಹೇಳ್ತದೆ, ಭಯ ಪಡೋದಿಲ್ಲ. ಅದು ನಾವೇ ಯಾಕೋ ಯಾಕೆ ಮಾಡಿಲ್ಲ ಹೋಮ್ವರ್ಕ್ ಹಾಂ ಅಂತ ಕೇಳಿದಾಗ, ಅಯ್ಯೋ ನಮ್ಮ ಟೀಚರ್ ಸಿಟ್ಟು ಬಂದೈತಿ, ನಾನು ಏನು ಹೇಳಬೇಕೀಗ ಅನ್ನೋದು, ಆ ಮಗು ಏನು ಮಾಡಿಬಿಡ್ತೈತಿ, ಹೆದರು ಹೋಗ್ಬಿಡ್ತೈತಿ. ಹೌದಾ? ಈ ರೀತಿಯಾದಂಥ ಸಂದರ್ಭಗಳು, ಇಂಥ ಒಂದು ಸನ್ನಿವೇಶ, ಇದು ಒಂದು ದುಃಖಕರವಾದ ಸನ್ನಿವೇಶ. ಆದರೆ ಆ ಯಾರಿಗೆ ಏನು ಯಾವುದು ಗೊತ್ತಿಲ್ಲದೇನೆ ಒಂದು ಅವರಿಂದ ಅವ್ರಿಗೆ ಹರಿದು ಬಂದಂಥ ಮಾತಿದು ನಿಜವಾಗಿ ಯಾರಿಗೆ ಏನಾಯಿತು ಅನ್ನೋದು ಗೊತ್ತಾಗಂಗಿಲ್ಲ. ಕೊನೆಯದಾಗಿ ಅದನ್ನು ಯಾಕೆ ನೀವೆಲ್ಲ ಹಿಂಗೆ ಮಾಡಕತ್ತೀರಿ ಅಂತ ಒಬ್ಬ ಹೆಣ್ಮಗಳು ಬಂದು ಕೇಳಿದಾಗ, ನಾವೆಲ್ಲ ಹೌದು ನಾವ್ಯಾಕೆ ಇಷ್ಟು ದುಃಖ ಪಡಾಕತ್ತೀವಿ ಅಂತ ಹೇಳಿ ಏನು ಮಾಡ್ತಾರೆ, ಅವರ ಯೋಚನೆ ಮಾಡ್ತಾ ಬರ್ತಾರೆ. ಅಷ್ಟೆಲ್ಲ ತಾವು ಏನು ಮಾಡಿದ್ರು ದುಃಖವನ್ನು ಅನುಭವಿಸಾದ್ಮೇಲೆ ಅವ್ರ ಯಾಕೆ ನಾವ್ಯಾಕೆ ಅವ್ರು ಏನಾಗ್ಬೇಕು ನಮ್ಗೆ ಈ ಗಂಧರ್ವ ಸೇನೆ ಯಾರು ಅನ್ನೋದನ್ನು ಯೋಚನೆ ಮಾಡೋಕ್ಕೆ ಪ್ರಾರಂಭಿಸ್ತಾರ. ಅದಕ್ಕೂ ಮುಂಚೆ ಆ ಒಂದು ಸನ್ನಿವೇಶ ಬಂದಾಗ ಯಾರು ಈ ಗಂಧರ್ವ ಸೇನಾ ಅನ್ನೋಂಥ ಒಂದು ಪ್ರಶ್ನೆ ಬಂದಿದ್ರೆ ಈ ಕತೆ ಹುಡ್ತಾನೆ ಇರಲಿಲ್ಲ. ಅದೇ ಒಂದು ಸ್ವಾರಸ್ಯಕರವಾದಂತಹ ಒಂದು ಕತೆ ಈ ಒಂದು ಪಾಠದೊಳಗೈತಿ. ಸರಿ, ಹಂಗಾದ್ರೆ ಏನಿದು ಈ ಗಂಧರ್ವ ಸೇನಾ ಅನ್ನೋರು ಯಾರು, ಯಾಕೆ ಇಷ್ಟೆಲ್ಲ ದುಃಖಪಟ್ಟರು, ಯಾವ್ಯಾವ ರೀತಿಯಾಗಿ ಅಂದರೆ ನಾವು ಮುಂದಾಲೋಚನೆ ಸ್ವಲ್ಪ ಯೋಚನೆ ಮಾಡದೇನೆ ಯಾರೋ ಹೇಳಿದ್ದಕ್ಕಾಗಿ ತಲೆ ಬಾಗಿಸ್ಕೊಂಡು ಹೊರಟ್ರೆ ಅದು ಅದೇ ರೀತಿಯಾಗಿ ಹೋಗ್ತೈತಿ. ಯಾರು ಯಾಕೆ ಏನು ಅಂತ ನಾವು ಅದನ್ನು ವಿವರಣೆ ಕೇಳಿದಾಗ ಅದು ಅಲ್ಲಿ ಅರ್ಥ ಏನಾಗ್ಬಿಡ್ತೈತಿ, ನಮಗೆ ಅರ್ಥವತ್ತಾಗಿ ಅದು ಗೊತ್ತಾಗ್ಬಿಡ್ತೈತಿ. ಇಲ್ಲಾಂದ್ರೆ ಅವ್ರು ಹೇಳಿದರು, ಇವ್ರು ಹೇಳಿದರು, ಇವ್ರು ಹೇಳಿದರು, ಅವ್ರು ಹೇಳಿದರು, ಅವ್ರು ಹೇಳಿದರು, ಅದು ಹಂಗೆ ಮುಂದೆ ಹೋಗ್ತಾ ಇರ್ತೈತಿ, ಅದು ಕೊನೆ ಅನ್ನೋದೇ ಇರೋದಿಲ್ಲ. ಅದಕ್ಕಾಗಿ ಆಲೋಚನೆ ಮಾಡಬೇಕು. ಅದೇನು ಹೇಳ್ತಾರಲ್ಲ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಬೇಕು ಅಂತ ಹೇಳಿ. ಹೌದು, ಪ್ರತ್ಯಕ್ಷ ಅವ್ರು ಹೇಳ್ತಾ ಇದ್ರು, ಆದರೆ ಅದನ್ನು ಏನು ಮಾಡಬೇಕು ನಾವು, ಹೌದು ಅನ್ನೋಂಥ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬರಬೇಕು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಕುರಿಗಳು ಹಳ್ಳಕ್ಕೆ ಬೀಳ್ತಾವಂತ. ಅಂದರೆ ಮುಂದಿನ ಕುರಿ ಎಲ್ಲಿ ಹೋಗ್ತಾ ಇರ್ತೈತಲ್ಲ, ಕುರಿಗಳದ್ದು ಒಂದು ಗುಣ ಅಂತಂದರೆ ಕೆಳಗಡೆ ಗೋಡ್ ಹಾಕೊಂಡು ಹೋಗೋದೇ. ಮುಂದೆ ಕುರಿ ಏನು ಹೋಗ್ತಾ ಅವು ಏನು ಮಾಡ್ತಾವೆ, ಬರೀ ಕಾಲಷ್ಟು ನೋಡ್ತಾ ಇರ್ತಾವೆ ಮುಂದಿನ ಕುರಿದು, ಏ ಅದು ಗುಂಡೆಗೆ ಬಿಡೋಣ ಹೋಗೋಣ 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 ಅಂತೇಳಿ ಏನು ಮಾಡ್ತಾವೆ, ಹಂಗಮ್ಮ ಹೋಗ್ತಿರ್ತಾವೆ. ಆದರೆ ಅದಕ್ಕಾಗಿ ಏನು ಮಾಡ್ತಾರೆ, ಕುರಿ ಕಾಯೋರು ಇರ್ತಾರಲ್ಲ ಕುರಿಗಾರರು, ಅವ್ರೇನು ಮಾಡ್ತಾರೆ ಕುರಿ ಒಳಗೆ ಆಡನ್ನ ಹಾಕಿರ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಆಡು ಬಹಳ ಒಂದು ಬುದ್ಧಿಶಾಲಿ ಪ್ರಾಣಿ. ಇಲ್ಲಿ ಮುಂದೆ ತೆಗೆದು ಅಂತ ಹೇಳಿದ್ರೆ ಅದು ಈ ಕಡೆ ಬರ್ತೈತಿ, ಅದು ಕುರಿಗಳು ಹಿಂಗೆ 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 ಮಾಡ್ಕೊಂಡು ಹಂಗೆ ಹೋಗ್ತಾನೇ ಇರ್ತಾವೆ. ಅದಕ್ಕೇನು ಅರ್ಥ ಇರಂಗಿಲ್ಲ. ಅದಕ್ಕಾಗಿ ಅಲ್ಲಿ ಹಳ್ಳಕ್ಕೆ ಬೀಳ್ಬಾರ್ದು ಅನ್ನೋದಕ್ಕಾಗಿ ಏನು ಮಾಡ್ತಾರೆ, ಒಂದು ಆಡನ್ನು ಹಾಕಿರ್ತಾರೆ ಅವರಲ್ಲಿ.
ಆನೆ ಏನು ಇರ್ತೈತಿ ಅದು ಅಲ್ಲಿ ಹಳ್ಳ ಐತೆ ಅಂತ ಹಾಕೊಂಡು ದಾಟ ಹೋಗ್ತೈತಿ. ಅವಾಗ ಆಟೋಮೆಟಿಕ್ ಆಗಿ ಈ ಕುರಿಗಳು ಅದು ಬೆಣ್ಣನ್ನ ಹತ್ತವ, ಆಡಿನ ಬೆಣ್ಣ ಹತ್ತವಲ್ಲ, ಹಂಗಾಗಿ ಅವು ಸೇಫ್ ಆಗ್ತಾವ ಅಂತ ಹೇಳಿ ಕುರಿಗಾರರು ಏನು ಮಾಡ್ತಾರೆ, ಆಡನ್ನ ಕುರಿಗಳ ಒಂದು ಹಿಂಡಿನಲ್ಲಿ ಹಾಕ್ತಾರೆ. ಕುರಿಗಳ ಒಂದು ಗುಂಪಿಗೆ ನಾವು ಏನಂತ ಹೇಳ್ತೀವಿ, ಹಿಂಡು ಅಂತ ಹೇಳ್ತೀವಿ. ಹಾ, ಕುರಿಗಳ ಗುಂಪಿಗೆ ಆ ಕುರಿ ಹಿಂಡೊಳಗೆ ಆಡನ್ನ ಸೇರಿಸ್ತಾರೆ. ಇದು ಅವರ ಒಂದು ಏನಂತ ಹೇಳ್ತೀವಿ ಬುದ್ಧಿವಂತಿಕೆ, ಕುರಿಗಾರರ ಒಂದು ಬುದ್ಧಿವಂತಿಕೆ. ಅವು ಜೊತೆಗೆ ಇರೋಕ್ಕಾಗಂಗಿಲ್ಲಲ್ಲ, ಅವರೆಲ್ಲ ಹಿಂದಿರ್ತಾರ, ಅವೆಲ್ಲ ಮುಂದೆ ಹೋಗ್ತಿರ್ತಾವ. ಅದಕ್ಕಾಗಿ ಆಡನ್ನ ಹಾಕಿರ್ತಾವ. ಸರಿ ವಿದ್ಯಾರ್ಥಿಗಳ ಪುಟ ಸಂಖ್ಯೆ 9 ನೋಡಿ. ಪಾಠ 2, ಗಂಧರ್ವ ಸೇನ. ಒಂದು ದಿನ ಒಬ್ಬ ರಾಜ ವಡ್ಡೋಲಗದಲ್ಲಿದ್ದಾಗ, ವಡ್ಡೋಲಗ ಅಂತಂದ್ರೆ ರಾಜಸಭೆ, ಅವನ ಮಂತ್ರಿ ಗಟ್ಟಿಯಾಗಿ ಅಳುತ್ತಾ ಬಂದನು. ಜೋರ್ ಜೋರಾಗಿ ಮಂತ್ರಿ ಹತ್ಕೊಂಡು ಬಂದ. ಅವನ ರೋದನಕ್ಕೆ ಕಾರಣವೇನೆಂದು ರಾಜ ಪ್ರಶ್ನಿಸಿದ. ಯಾಕೋ ಯಾಕೆ ಯಾರೋ ಹತ್ಕೊಂಡು ಬಂದ್ರ ತಕ್ಷಣ ಆಡಂಬಡಕ ಕೇಳ್ತೀವಿ, ಯಾಕೆ ಏನಾಯ್ತು ಅಂತ ಹೇಳಿ. ಮಂತ್ರಿಯು ಸಿಂಹಾಸನವನ್ನು ಚುಂಬಿಸಿ, ಸಿಂಹಾಸನವನ್ನು ಚುಂಬಿಸಿ ಅಂದರೆ ಚುಂಬಿಸುವಂಥದ್ದ ಮುತ್ತನ್ನಿಡುವು, ಸಿಂಹಾಸನವನ್ನು ಹಿಡ್ಕೊಂಡು ಏನು ಮಾಡ್ತಾರನ್ನ ಹೇಳ್ತಾನೆ. ಭೂಮಿಯನ್ನು ಗಟ್ಟಿಯಾಗಿ ನಮಸ್ಕರಿಸಿ ತನ್ನ ನಾಲಿಗೆಯನ್ನು ಉದ್ದ ಮಾಡಿ, ನಾಲಿಗೆಯನ್ನು ಉದ್ದ ಮಾಡಿ ನೋಡಿ ವರ್ಣನೆ ಹೆಂಗಿದೆ, ಸಿಂಹಾಸನವನ್ನು ಚುಂಬಿಸಿ ನೆಲವನ್ನು ಮುಟ್ಟಿ ನಮಸ್ಕರಿಸಿ ನಾಲಿಗೆಯನ್ನು ಉದ್ದ ಮಾಡಿ. ಇದು ಒಂದು ರೀತಿಯಿಂದ ಏನಿದೆ ಆ್ಯಕ್ಷನ್, ನಾವು ಏನು ಮಾಡೋಕ್ಕೆ ಹೊರಟಿವಲ್ಲ ಅಂತ ಅಂದ್ರೆ ಆ ಆ್ಯಕ್ಷನ್ ಮೂಲಕ ಅದು ಗೊತ್ತಾಗ್ತಾ ಇರ್ತೈತಿ ಅಂತ. ಮಹಾರಾಜರೇ, ಗಂಧರ್ವ ಸೇನರು ತೀರಿಕೊಂಡರಂತೆ ಅಂತ ಹೇಳಿದ್ರು. ಮಹಾರಾಜರೇ, ಈಗ ಯಾವ ತೀರ್ಕೊಂಡ್ರಪ್ಪ ಅಂತ ಹೇಳಿದ ತಕ್ಷಣ, ಏ ಹೌದಾ, ಹಾಂ 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 ಅಂತಿದ್ದೀನಿ. ಹೇ ಯಾರು, ಏನಾಯ್ತು ಅವ್ರಿಗೆ, ಯಾವಾಗ, ಹೌದಾ ಮಾಡ್ತಾರಲ್ಲ, ಅದು ಸ್ವಾಭಾವಿಕವಾಗಿ ಮನುಷ್ಯನಿಗೆ ಬರ್ತಕ್ಕಂತಹ ಭಾವನೆಗಳು. ಯಾರು ಸಂತೋಷ ಪಡ, ಯಾರು ತೀರ್ಕೊಂಡ್ರ ತಕ್ಷಣ ಸಂತೋಷ ಪಡೋದಿಲ್ಲ, ಯಾಕೆ ಏನಾಯ್ತು ಅಂತ ವಿಚಾರಣೆ ಮಾಡ್ತಾರ ಎಂದು ಉದ್ಘರಿಸುತ್ತಾ ಮೂರ್ಛೆ ಹೋದ. ಉದ್ಗಾರ ಅಂತಂದ್ರೆ, ಉದ್ಗಾರ ಅಂದ್ರೆ ಜೋರಾಗಿ ಹೇಳೋದು, ಮೂರ್ಛೆ ಹೋದ. ರಾಜನು ವಡ್ಡೋಲಗವನ್ನು ಅಲ್ಲಿಯೇ ಪರಿಸಮಾಪ್ತಿಗೊಳಿಸಿ ಕಣ್ಣೀರು ಸುರಿಸುತ್ತಾ, ರಾಜ ತನ್ನ ಸಭೆಯನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟ. ನಿನ್ನೆ ಏನು ಮಾಡ್ದ, ಕಣ್ಣೀರು ಸುರಿಸಕತ್ತ. ಕಣ್ಣೀರು ಸುರಿಸುತ್ತಾ ಗಂಧರ್ವ ಸೇನರ ಆತ್ಮಶಾಂತಿಗಾಗಿ 4 ದಿನಗಳ ಕಾಲ ರಾಜ್ಯಾದ್ಯಂತ ಎಲ್ಲರೂ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ. ರಾಜ ಏನು ಮಾಡ್ದ, ಆ ಗಂಧರ್ವ ಸೇನರ ಒಂದು ಆತ್ಮಶಾಂತಿಗಾಗಿ 4 ದಿನ ಯಾವುದೇ ರಾಜ್ಯದ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಂಗಿಲ್ಲ, ಹಾಗಾಗಿ ಶೋಕಾಚರಣೆಯನ್ನು ಆಚರಿಸಬೇಕು ಅಂತ ಹೇಳಿ ಆಜ್ಞಾಪಿಸಿದ. ಆಜ್ಞಾಪಿಸು ಅಂತಂತಂದ್ರೆ ಅದನ್ನು ಈಗ ಏನು ಡಂಗುರ ಸಾರು ಅಂತ ಹೇಳ್ತೀವಲ್ಲ, ಅದನ್ನೆಲ್ಲರೂ ಫಾಲೋ ಮಾಡಬೇಕು ಅಂತ. ಮಂತ್ರಿಯ ಆರೈಕೆಗೆ ವೈದ್ಯರನ್ನು ಕರೆಸಿ ಉಪಚರಿಸುವಂತೆ ರಾಜಭಟರಿಗೆ ತಿಳಿಸಿ ಅಂತಃಪುರಕ್ಕೆ ಬಂದ. ರಾಜಭಟರನ್ನು ಕರೆಸಿ ಏನು ಮಾಡಿದರು, ನೀವು ವೈದ್ಯರನ್ನು ವೈದ್ಯ ಅಂತಂದರೆ ಡಾಕ್ಟರ್, ಡಾಕ್ಟರನ್ನು ಕರೆಸಿ ರಾಜ ವೈದ್ಯರನ್ನು ಕರೆಸಿ ಮಂತ್ರಿಗಳನ್ನು ಉಪಚರಿಸ್ರಿ ಅಂದರೆ ಟ್ರೀಟ್ಮೆಂಟ್ ಕೊಡಿಸ್ರಿ ಅಂತ ಹೇಳಿ ಅವ್ರೇನು ಮಾಡಿದರು, ಅಂತಃಪುರ, ಅಂತಃಪುರ ಅಂದರೆ ರಾಣಿ ಇರ್ತಕ್ಕಂತಹ ಸ್ಥಳಕ್ಕೆ ಅಂತಃಪುರ ಅಂತ ಹೇಳ್ತಾರೆ ಅಂಥೇಳಿ ರಾಜ ಅಲ್ಲಿ ಬಂದ. ಅಲ್ಲಿ ಇವು ಕರಳು ಕಿತ್ತು ಬರುವಂತೆ ಅಳತೊಡಗಿದ. ಆ ಅಂತಃಪುರಕ್ಕೆ ಬಂದು ಜೋರ್ ಜೋರಗಳಾಗತ್ತ, ಆ ಕರಳು ಕಿತ್ತು ಬರತ್ತಾರ ಅಂದ್ರೆ ಅವನು ಏನು ಅವನು ಭಾವನೆಗಳನ್ನು ವ್ಯಕ್ತಪಡಿಸಕತ್ತ ಅಂತಂದ್ರೆ ಹಾವು ಹಂಗೆ ಹಿಂಗೆ ಅಂತ ಹೇಳಿ ಅಲ್ಲಿ ಹಾಳಾಗತ್ತ. ರಾಣಿ ಅವನ ಶೋಕಕ್ಕೆ ಕಾರಣವನ್ನು ಕೇಳಿದಳು. ಅದ್ರ ರಾಣಿ ಯಾಕೆ ಹಿಂಗೆ ಹಿಂಗೆ ಮಾಡತ್ತೀರಿ, ಏನಾಯ್ತು ನಿಮ್ಗೆ ಅಂತ ರಾಣಿ ಕೇಳಾಕತ್ತಿಲ್ಲ. ಗಂಧರ್ವ ಸೇನರು ತೀರಿಕೊಂಡರು, ಗಂಧರ್ವ ಸೇನರು ತೀರಿಕೊಂಡರು ಅಂತ ಹೇಳಿದ ತಕ್ಷಣ ಗದ್ಗದ ಕಂಠದಿಂದ, ಗದ್ಗದ ಅಂದ್ರೆ ನಿಂತು ನಿಂತು, ಗಂಧರ್ವ ಸೇನರು ತೀರಿಕೊಂಡ್ರು ಅಂತ ಹೇಳ್ತಾರೆ. ಅಂದ್ರೆ ಅವನಿಗೆ ಹೇಳಕ್ಕೂ ಆಗ್ತಿಲ್ಲ, ಗಂಟ್ಲು ಕಟ್ಟಿಬಿಟ್ಟಿರೋದು, ಗದ್ಗದ್ರೆ ಗಂಟ್ಲು ಕಟ್ಟಿರೋದು. ಹೇಳಿದಾಗ ರಾಜನ ದುಃಖ ತಮ್ಮ ದುಃಖ ಎಂದು ಅವಳು ಕೂಡ ಕರಳು ಹಿಂಡುವಂತೆ ಎದೆ ಬಡಿದುಕೊಂಡು ಅಳಲಾರಂಭಿಸಿದ್ಲು. ಅಕ್ಕಿ ಜೋರ ಜೋರಾಗ ಹತ್ಕೊಳ್ಳೋ ಸ್ಟಾರ್ಟ್ ಮಾಡಿದ್ದ. ಮತ್ತೆ ಗಂಡ ಪಾಪ ಆಗತ್ತಾರ ಅಂತಂದ್ರೆ ಅವ್ರ ದುಃಖ ಇವ್ರದ್ದು ದುಃಖ ಅಂತ ಅಂದ್ಕೊಂಡು ಜೋರಾಗ ಪ್ರಾರಂಭಿಸಿದ್ಲು ಎಂದು ಅವರು ಕೂಡ ಕರಳು ಹಿಂಡುವಂತೆ ಎದೆ ಬಡಿದುಕೊಂಡು ಅಳಲಾರಂಭಿಸಿದರು. ಇಡೀ ಅಂತಃಪುರ ದುಃಖ ಹಾಗೂ ಗೊಂದಲದಿಂದ ತುಂಬಿತು. ಎಲ್ಲರೂ ಮತ್ತೆ ರಾಜಾರಾಣಿ ಹಾಳಾಗತ್ತಾರ ಅಂದ ತಕ್ಷಣ ಸೇವಕರೆಲ್ಲರೂ ಏನು ಮಾಡಿದ್ರು, ಅವ್ರನ್ನ ನೋಡ್ಕೊಂಡು ಹೌದಾ ಅಂದರೆ ಸೇವೆ ತಿಳ್ಕೊಂಡಂತ ಹೌದಂತ ಮಾತಾಡತ್ತಾರೆ. ರಾಣಿಯ ಸೇವಕಿಯೊಬ್ಬಳಿಗೆ ಈ ಎಲ್ಲ ಗೊಂದಲ ಏಕೆಂದು ತಿಳಿಯಲಿಲ್ಲ. ಅವಳು ಮಹಾರಾಣಿಯವರೇ ಎಲ್ಲರೂ ಏಕೆ ಅಳುತ್ತಿದ್ದಾರೆ, ಅದರ ಒಬ್ಬ ಸೇವಕಿ ಬಂದು ಇದೇನು ಗೊತ್ತಾಗ್ತಿಲ್ಲಲ್ಲ ನನಗೆ, ಏನು ಯಾಕೆ ಅಳುತ್ತಾರೆ ಇವರು, ಏನಾಯ್ತು ಅಂತ ಕೇಳಕ್ಕೆ ಬಂದಕ್ಕೆ ಎಂದು ಕೇಳಿದಳು. ರಾಣಿ ನಿಟ್ಟುಸಿರು ಬಿಟ್ಟು ಮಾಡ್ತೀವಲ್ಲ ಜೋರಾಗಿ ಉಸಿರು ಬಿಟ್ಟ ಮಾಡ್ತೀವಲ್ಲ ಅದು ನಿಟ್ಟುಸಿರು ಅಂದ್ರೆ ಪಾಪ ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದಳು. ಸೇವಕಿ ಚುರುಕು ಬುದ್ಧಿಯವಳು, ಈಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ಲ, ಹೌದಾ ಈ ಗಂಧರ್ವ ಸೇನರು ಯಾರು, ಗಂಧರ್ವ ಸೇನರು ತೀರ್ಕೊಂಡ್ರಲ್ಲ ಯಾರಿವ್ರು ಅಂತ ಕೇಳಿದ್ಲಕ್ಕೆ.
ಅವಳು ಆಲೋಚನೆ ಮಾಡಿದಳು, ಈ ನಮ್ಮ ಮಹಾರಾಜರಿಗೂ ಈ ಗಂಧರ್ವ ಸೇನರಿಗೂ ಏನು ಸಂಬಂಧ? ಇಷ್ಟೆಲ್ಲ ಜೋರ್ ಜೋರು ಅಳತ್ತಾರಲ್ಲ, ಗಂಧರ್ವ ಸೇನರಿಗೂ ಇವ್ರಿಗೂ ಏನು ಸಂಬಂಧ? ಯಾವಾಗಲೂ ಆಪ್ತರಿಗೆ ಯಾವಾಗ ನೋವಾಗ್ತೈತಲ್ಲ ಅವಾಗ ನಮಗೂ ನೋವಾಗ್ತೈತೆ, ಹೌದಾ? ಅಲ್ಲಿ ಯಾರಿಗೂ ಆಗೈತಿ ಅಂತಂತಂದ್ರೆ ಅದು ನಮ್ಗೆ ದುಃಖ ಆಗಂಗಿಲ್ಲ, ನಾವು ಹಂಗೆ ಮಾತಾಡ್ತೀವಿ ಸ್ವಾಭಾವಿಕವಾಗಿ, ಹೌದಾ? ಮಾಡಿ ಸುಮ್ಮನೆ ಆಗ್ತೀವಿ. ಅದೇ ನಮ್ಮ ಹತ್ರದವ್ರು ಆಗಿತ್ತಂತಂದ್ರೆ ಆ ದುಃಖ ನಮಗೂ ಹೋಗ್ತೈತಲ್ಲ, ಅವ್ರಿಗೆ ಆದಂತ ದುಃಖ ನಮಗೂ ಆಗ್ತೈತಲ್ಲ, ಅವ್ರಿಗೆ ಇವ್ರಿಗೆ ಏನು ಸಂಬಂಧ ಅಂತ ಕೇಳಿದ್ಲಂತಕ್ಕೆ. ಕೇಳಿದ ತಕ್ಷಣ ಈ ನಮ್ಮ ಮಹಾರಾಜರಿಗೂ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆತಂಕದಿಂದ ರಾಣಿಯ ಬಳಿ ಕೇಳಿದಳು. ಈಕೆ ಕೇಳಿಬಿಟ್ಲ ಸೇವಕಿ ಏನಾಯ್ತು ಅಂತ ಹೇಳಿ. ಅವಾಗ ಆಕಿ ಏನು ಹೇಳ್ತಾಳೆ, ರಾಣಿ ರಾಜನ ಬಳಿ ಓಡಿ ಹೋಗಿ ಗಂಧರ್ವ ಸೇನರು ಯಾರು ಈಗಿಗೂ ಗೊತ್ತಿಲ್ಲ. ಏ ಹೌದ್ರಿ, ಗಂಧರ್ವ ಸೇನರು ಯಾರು ಅಂತ ಅವಾಗ ಅದಕ್ಕೆ ರಾಣಿ ಓಡಿ ಹೋಗಿ ಕೇಳ್ತಾಳ ಎಂದು ಕೇಳಿದಳು. ರಾಜನಿಗೂ ಗೊತ್ತಿಲ್ಲ, ರಾಜನಿಗೂ ಗೊತ್ತಿಲ್ಲ ಗಂಧರ್ವ ಸೇನರು ಯಾರು ಅಂತ. ಆತ ಕಣ್ ಬಿಟ್ಟು, ಹೌದಲ್ಲ ನಾನು ಯಾಕೆ ಇದನ್ನು ಯೋಚನೆ ಮಾಡಲಿಲ್ಲ ಅಂತ ಯೋಚನೆ ಮಾಡತ್ತ. ತಾನಂತ ಮೂರ್ಖತನ ಕೆಲಸ ಮಾಡಿದೆ, ನಾನು ಎಂಥ ಮೂರ್ಖತನ ಕೆಲಸ ಮಾಡಿದೆ ಅಂತ ಹೇಳಿ ಅಂದುಕೊಂಡು ಕೂಡಲೇ ಆಸ್ಥಾನಕ್ಕೆ ತೆರಳಿದ. ಮತ್ತೆ ಆಸ್ಥಾನಕ್ಕೆ ಬಂದ ಓಡೋಡಿ ಈಗಾಗಲೇ ವೈದ್ಯರ ಉಪಚಾರದಿಂದ ಸುಧಾರಿಸಿಕೊಂಡಿದ್ದ ಮಂತ್ರಿಯನ್ನು ಕರೆಸಿಕೊಂಡು, ಮಂತ್ರಿಗಳೇ ಯಾರು ಈ ಗಂಧರ್ವ ಸೇನಾ ಎಂದು ಪ್ರಶ್ನಿಸಿದ. ಮಹಾರಾಜರೇ ದಯವಿಟ್ಟು ಕ್ಷಮಿಸಿ, ಗಂಧರ್ವ ಸೇನವು ಯಾರೆಂಬುದು ನನಗೂ ತಿಳಿದಿಲ್ಲ. ಮಂತ್ರಿಯನ್ನ ವೈದ್ಯರ ಬಳಿ ಹೇಳಿದ್ರಲ್ಲ ಉಪಚರಿಸಕ, ಅವ್ರು ಎದ್ರು ನಾನು ಎಂಥ ತಪ್ಪು ಕೆಲಸ ಮಾಡಿದೆ ಹಾಗಾದ್ರೆ ಮಂತ್ರಿನ ಕೇಳೋಣ ತಡಿ, ಯಾರೀ ಗಂಧರ್ವ ಸೇನಾ ಅಂತ ಮಂತ್ರಿನ ಕರೆಸಿದ್ರು. ಮಂತ್ರಿ ಏನು ಹೇಳ್ದ, ನನ್ನ ಕ್ಷಮಿಸ್ರಿ ಮಹಾರಾಜರೇ, ಈ ಗಂಧರ್ವ ಸೇನಾ ಯಾರಂತ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾನ. ಆಮೇಲೆ ನನಗೂ ಗೊತ್ತಿಲ್ಲ, ಆದರೆ ಪಡೆಯ ಮುಖ್ಯಸ್ಥನು ಗಂಧರ್ವ ಸೇನರು ತೀರಿಕೊಂಡದ್ದು ಗಟ್ಟಿಯಾಗಿ ಗಂಟಲು ಹರಿಯುವಂತೆ ಕೂಗುತ್ತಾ ಆಳುತ್ತಿದ್ದನ್ನು ಕಂಡು ನಾನು ಅತ್ತೆ ಪಡೆಯ ಅಧ್ಯಕ್ಷ, ಪಡೆ ಅಂತಂದ್ರ ಒಂದು ಸೈನಿಕರ ಗುಂಪು, ಆ ಪಡೆಯ ಅಧ್ಯಕ್ಷ ಏನ್ ಮಾಡ್ತಾನ, ಜೋರಾಗಿ ಅಳಾಕತಿದ್ದಂತ. ಅವ ಮಂತ್ರಿಗಳು ಹೋಗ್ಯಾರ, ಆ ಮಂತ್ರಿಗಳು ಅವನ ಅಳೋದ್ ನೋಡಿ ಮಂತ್ರಿಗಳು ಅವ್ರ ಜೊತೆಗೆ ಹತ್ತಾರ. ಅಲ್ಲಿಂದ ಬಂದ ರಾಜರು ಹೇಳ್ಯಾರ, ರಾಜ ಹೋಗಿ ಅಂತಃಪುರದೊಳಗ ರಾಣಿಯರು ಹೇಳ್ಯಾರ, ರಾಣಿ ಸೇವಕರು ಎಲ್ಲರೂ ಕೂಡ ಹೋಗ, ಆದ್ರೆ ಯಾರು ಅಂತ ಗೊತ್ತಾಗಿಲ್ಲ. ಕೂಡಲೇ ಗಂಧರ್ವ ಸೇನೆ ಯಾರನ್ನು ಪತ್ತೆ ಮಾಡಿಕೊಡಬೇಕೆಂದು ಬಾ ಎಂದು ಮಂತ್ರಿ ರಾಜನಿಗೆ ತಿಳಿಸಿ, ಮಂತ್ರಿ ಏನ್ ಮಾಡದ, ರಾಜನಿಗೆ ವಂದಿಸಿ ಆಯ್ತು. ಅವ್ರು ರಾಜ ಏನ್ ಮಾಡಿದ್ರು, ಸಿಟ್ಟು ಬಂದ್ಬಿಡ್ತಾರೆ ರಾಜನಿಗೆ, ಹಾ ಹೋಗು ಮೊದಲೇ ಯಾರ ಗಂಧರ್ವ ಸೇನ ಅನ್ನೋದನ್ನ ಪತ್ತೆ ಹಚ್ಕೊಂಡು ಬಾ, ನೀನು ಹೋಗ ಅಂತ ಹೇಳಿದ್ರು. ಅವಾಗ ಅವ್ರು ಏನ್ ಮಾಡ್ತಾರ, ಮಂತ್ರಿ ವಂದಿಸಿ ರಾಜರಿಗೆ ವಂದಿಸಿ ಹೊರಟರು. ಕೇಳಿದ ಕಿವಿ ಊರಿಗೆ ಮಾರಿ ತಂದಿತು ಅಂದುಕೊಂಡು ಅಲ್ಲಿಂದ ಕಾಲಿಗೆ ಬುದ್ಧಿ ಹೇಳಿದಳು. ಕೇಳಿದ ಕಿವಿ ಏನನ್ನೋ ಅರ್ಧಮರ್ಧ ಕೇಳಿಸ್ಕೊಂಡು ಊರಿಗೆ ಮಾರಿಯನ್ನು ತಂದಿತು, ಅದು ಯಾರು ಅಂತ ಗೊತ್ತಿಲ್ಲ, ಅದಕ್ಕೆ ಅರ್ಧಮರ್ಧ ವಿಷಯಗಳನ್ನ ತಿಳಿಬಾರ್ದು, ಅರ್ಧ ತಿಳಿದಿದ್ರೆ ಅದನ್ನ ಪೂರ್ಣವಾಗಿ ತಿಳ್ಕೊ ಮಟ್ಟ ಇನ್ನೊಬ್ಬರಿಗೆ ಹೇಳಬಾರ್ದು. ಕಾಲಿಗೆ ಬುದ್ಧಿ ಹೇಳಿದ್ರು, ಅಲ್ಲಿಂದ ಹೊರಟು ಹೋಗು, ನಿಲ್ದಂಗೆ ಹಿಂದೆ ಮುಂದೆ ನೋಡಿದ್ರೆ ಓಡ್ ಹೋಗೋದಕ್ಕೆ ಏನಂತ ಹೇಳ್ತಾರ, ಕಾಲಿಗೆ ಬುದ್ಧಿ ಹೇಳು ಅಂತ ಹೇಳ್ತಾರ. ಪಡೆಯ ಮುಖ್ಯಸ್ಥನನ್ನು ಕಂಡು, ಹಂಗಾದ್ರೆ ನಿನಗೆ ಯಾರು ಹೇಳಲ್ಲ ಅವ್ರು ಕೇಳ್ಕೊಂಡು ಮಾತಾಡ್ತಾರೆ. ಪಡೆಯ ಮುಖ್ಯಸ್ಥನ ಕಡೆ ಯಾರು ಬಂದ್ರು, ಮಂತ್ರಿಗಳು ಬಂದ್ರು. ಗಂಧರ್ವ ಸೇನರು ಯಾರು ಎಂದು ಪ್ರಶ್ನಿಸಿದ. ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು, ಅವ್ರಿಗೂ ಗೊತ್ತಿಲ್ಲ ಯಾರು ಏನಾಗಿದ್ರು ಅಂತ ಹೇಳಿ ಪಡೆಯ ಮುಖ್ಯಸ್ಥರಿಗೂ ಗೊತ್ತಿಲ್ಲ. ಆದರೆ ಅವರು ತೀರಿಕೊಂಡರೆಂದು ಸ್ವತಃ ನನ್ನ ಹೆಂಡತಿಯೇ ಅಳುತ್ತಿದ್ದಳು. ಈ ಸುದ್ದಿಯನ್ನು ಕೇಳಿ ಹೇಳಬೇಕೆನಿಸಿತು, ಅದಕ್ಕೆ ನಾನು ಬಂದು ನಿಮ್ಮ ಹತ್ರ ಹೇಳ್ಕೊಂಡೆ ಅಂತ ಹೇಳ್ತಾನಮ್ಮ. ಅವ್ನು ಹೆಂಡತಿ ಹೇಳಾಗತ್ತಿಲ್ಲಂತ, ಗಂಧರ್ವ ಸೇನರು ತೀರ್ಕೊಂಡಾರ ಅಂದ ತಕ್ಷಣ ಆ ಸುದ್ದಿ ಕೇಳಿ ಅವ್ನು ಹೆಂಡತಿ ಹೇಳಾತಿದ್ದಂತ. ಅವ್ನು ಹೆಂಡತಿ ಆಳೋದನ್ನು ನೋಡಿ ಅವನಿಗೆ ತಡಿಲಾರ್ದ ಹೋಗಿ ಮಂತ್ರಿ ಹತ್ರ ಹೇಳಿದ. ಮಂತ್ರಿ ರಾಜರಿಗೆ ಹೇಳಿದ, ರಾಜ ರಾಣಿಯರಿಗೆ ಹೇಳಿದ, ರಾಣಿಯಿಂದ ಎಲ್ಲ ಸೇವಕರಿಗೆ ಗೊತ್ತಾಯಿತು. ಮಂತ್ರಿ ತಲೆಯ ಮೇಲೆ ಕೈ ಹೊತ್ತು ಕುಳಿತ, ಅಯ್ಯೋ ಮಾರಾಯ ನೀನು ಹೀಗೆ ಹೇಳದ ಅಂತ ಹೇಳಿ ಅವನೇನಂತದ, ಏನ್ ಮಾಡೋದೀಗ ಮುಂದೆ ಅಂತ ಹೇಳಿದ್ರು. ಇರ್ಲಿ, ಇವನ ಹೆಂಡತಿಯನ್ನು ವಿಚಾರಿಸೋಣ ಎಂದು ಇಬ್ಬರು ಆತನ ಮನೆಗೆ ಹೋಗಿ, ಇಬ್ಬರು ಸೇರಿ ಏನು ಮಾಡಿದ್ರ, ಪಡೆಯ ಮುಖ್ಯಸ್ಥರ ಮನೆಗೆ ಹೋದ್ರು. ಹೋಗಿ ಯಾರಮ್ಮ ಈ ಗಂಧರ್ವ ಸೇನಾ ಅಂತ ಹೇಳಿ ಆ ಪಡೆಯ ಮುಖ್ಯಸ್ಥನ ಹೆಂಡತಿಯನ್ನು ಕೇಳಿದರು. ಸ್ವಾಮಿ ಗಂಧರ್ವ ಸೇನರ ಪರಿಚಯ ನನಗೂ ಇಲ್ಲ, ಈ ದಿವಸ ಬೆಳಿಗ್ಗೆ ಸ್ನಾನ ಮಾಡಲಿಕ್ಕೆ ಕೆರೆಗೆ ಹೋಗಿದ್ದೆ, ಅಲ್ಲಿ ಮಡಿವಾಳತಿ ನನ್ನ ಗಂಧರ್ವ ಸೇನ ಸತ್ತಿದ್ದಾನೆ ಎಂದು ಬಾಯಿ ಬಡಿದುಕೊಂಡು ಒಂದೇ ಸಮನೆ ಆಳುತ್ತಿದ್ದಳು, ಅದನ್ನು ನೋಡಿ ನಾನು ಅತ್ತೆ ಗಂಡನ ಬಳಿ ಹೇಳಿದೆ ಎಂದಳು. ನನಗೂ ಯಾರು ಗೊತ್ತಿಲ್ಲ ಸ್ವಾಮಿ ಅವ್ರು ಯಾರಂತ ಹೇಳಿ ನಾನು ಕೆರೆಗೆ ಜಳಕಕ್ಕೆ ಹೋಗಿದ್ದೆ, ಸ್ನಾನ ಅಂದರೆ ಜಳಕ ಹೋಗಿದ್ದೆ, ಅಲ್ಲಿ ಮಡಿವಾಳತಿ ಅಂದ್ರೆ ಮಡಿವಾಳ ಅಂದ್ರೆ ಅಗಸನ ಹೆಂಡತಿ ಮಡಿವಾಳತಿ, ಮಡಿವಾಳ ಅಂದ್ರೆ ಅಗಸ ಅವನ ಹೆಂಡತಿ ಮಡಿವಾಳತಿ. ಆಕೆ ಜೋರ್ ಜೋರ ಕಳಾಗ್ತಿದ್ಲಂತ, ನನ್ನ ಏನ ಗಂಧರ್ವ ಸೇನಾ ಹೊತ್ತು ಹೋದ ಅಂತ ಹೇಳಿ ಅದನ್ನು ನೋಡಿ ಈಕೆ ಮಾತ್ಲಂತೆ, ಈಕೆ ಬಂದ ಗಂಡನ ಅಂತ ಹೇಳಿದಂತೆ.
ಗಂಡ ಅಂತಂದ್ರ ಈ ಪಡೆಯ ಮುಖ್ಯಸ್ಥ. ಮಂತ್ರಿಗೆ ತಲೆ ಸುತ್ತಿದಂತಾಯಿತು. ಈ ಗಂಧರ್ವ ಸೇನೆ ಯಾರು? ತಲೆ ತಲೆ ಚಚ್ಚಿಕೊಂಡು ಏನೇ ಆಗಲಿ ಎಂದುಕೊಂಡು ಅಲ್ಲಿಂದ ಹೊರಟ್ರಂತ. ಈ ಗಂಧರ್ವ ಸೇನೆ ಯಾರು? ಯಾರಿವಳು? ಎಲ್ಲರೂ ಯಾಕೆ ಇವ್ರು ಬೇಕಂತ ನಾನು ಹೋಗಿ ಹೋಗಿ ಮಹಾರಾಜರು ಹೇಳಿದೆ ಅಂತ. ಅವ್ರಿಗೆ ಏನಂತ ಒಂಥರ ಹುಚ್ಚಿಡಿದು ಅಂತ ಹೇಳ್ತಾರಲ್ಲ ಆ ಥರ. ಇದಕ್ಕೆ ಉತ್ತರ ಏನಪ್ಪ, ಏನು ಹೇಳಿ ನಾನು ಮಹಾರಾಜರಿಗೆ ಅನ್ನೋ ಥರ ಅವನಿಗೆ ಆಯಿತು. ಮಂತ್ರಿಗೆ ಆ ಮಡಿವಾಳತಿಯ ಮನೆಗೆ ಹೋದ್ರು. ಎಲ್ಲರೂ ಹಂಗ ನಡ್ರಿ ಹೋಗೋಣ ಅಂತೇಳಿ ಮಡಿವಾಳತಿ ಮನೆಗೆ ಹೋದ್ರು. ಗಂಧರ್ವ ಸೇನ ಯಾರು ಎಂದು ಕೇಳಿದರು. ಅವಳು ದುಃಖಿಸುತ್ತಾ, ಪಾಪಕ್ಕೆ ಬಹಳ ದುಃಖ ಆಗಿರ್ತಾಳ, ಆಕೆ ದುಃಖಿಸುತ್ತಾ ಹೇಳ್ತಾಳ, ಸ್ವಾಮಿ ನನಗೆ ಅದೃಷ್ಟವಿಲ್ಲ, ಈಗಲೂ ನನ್ನ ಹೃದಯ ಅವನಿಗಾಗಿ ಬಿಡಿಯುತ್ತಿದೆ. ಗಂಧರ್ವ ಸೇನ ನನ್ನ ಪ್ರೀತಿಯ ಕತ್ತೆ ಅಂತ ಹೇಳ್ತಾಳಕ್ಕೆ. ಸ್ವಾಮಿ ನನಗೆ ಅದೃಷ್ಟ ಇಲ್ಲ, ಅದ್ರ ಜೊತೆಗಿರಕ್ಕ ಪಾಪ ಅದು ನನ್ನನ್ನು ಬಿಟ್ಟ ಸತ್ತು ಹೋಯ್ತು, ಈಗಲೂ ನನ್ನ ಹೃದಯ ಅವನಿಗಾಗಿ ಬಿಡಿತಾ ಇದೆ ಅಂತ ಹೇಳ್ತಾಳ. ಯಾರು ಗಂಧರ್ವ ಸೇನಾ ಅಂತ ಕೇಳಿದಾಗ ಪ್ರೀತಿಯ ಕತ್ತೆ. ಆಕೆಯ ಪ್ರೀತಿಯ ಕತ್ತೆ ಹೆಸರು ಗಂಧರ್ವ ಸೇನಾ. ನನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಮುತ್ತಿನಿಂದ ಬೆಳೆಸಿದ್ದೆ. ಹೌದು, ಮತ್ತೆ ಅಗಸರಿಗೆ ಅವರೆಲ್ಲ ಭಾರವನ್ನು ಹೊರಲಿಕ್ಕೆ ಮಡಿವಾಳರಿಗೆ ಅವ್ರು ಭಾರ ಹೊರಕ ಕತ್ತೆಗಳು ಬೇಕು. ಕತ್ತೆಗಳು ಭಾರವನ್ನು ಹೊರೋದಕ್ಕಾಗಿ ಅವುಗಳನ್ನ ಮಕ್ಕಳಂತೆ, ಮತ್ತೆ ನಮಗವು ಸಹಾಯ ಮಾಡ್ತಾವಲ್ಲ, ನಾವು ಮಕ್ಕಳಂತೆ ಸಹ ನೋಡ್ಬೇಕಲ್ಲ, ಅವುಗಳ ಆರೈಕೆ ಮಾಡ್ಬೇಕು. ಅಷ್ಟೊಂದು ಅವ್ರಿಗೆ ನಮ್ಗೆ ಹೊಂದಾಣಿಕೆ ಇರ್ತೈತಿ. ಈಗ ನಾವು ಮನೆಯಲ್ಲಿ ಒಂದು ಬೆಕ್ಸ್ ಆಗಿರ್ತೀವಿ, ನಾಯಿ ಸಾಕಿರ್ತೀವಿ, ಅದು ನಾವು ನೋಡಿದ ತಕ್ಷಣ ನಮ್ಮ ಜೊತೆಗೆ ನಾ ಎಷ್ಟೊಂದು ಪ್ರೀತಿಯಿಂದ ಬರ್ತೈತಲ್ಲ ಅಂತ ಹೇಳ್ತಾಳ. ಮುದ್ದಿನಿಂದ ಬೆಳೆಸಿದ್ದೆ ನಾನು, ನನ್ನನ್ನು ಬಿಟ್ಟು ಹೊರಟು ಹೋಯ್ತದ, ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕೊಂಡು ಬಿಟ್ಟ. ಅಕ್ಕಿ ಭಾಳ ದುಃಖ ಆಗ್ತೈತಿ, ಯಾಕಂದ್ರೆ ಅಕ್ಕಿ ಸಾಕ್ಯಾಳಲ್ವ ಅದನ್ನು, ಅಕ್ಕಿ ಇದೆಲ್ಲ ಕೆಲಸ ಮಾಡ್ತಿತ್ತದ, ಭಾರವನ್ನು ಹೊರತಾ ಇತ್ತು. ಸ್ವಾಮಿ ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಬಿಡ್ತು ಅಂತ ಜೋರಾಗಿ ಕೊಟ್ಕೊಂಡು ಹಿಂಗೆ ಹಿಂಗೆ ಮಾಡ್ಕೊಂಡು ಅಕ್ಕಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳ. ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕಿಬಿಟ್ಟ, ಅದು ನಂಗೆ ಭಾಳ ಸಹಾಯ ಮಾಡ್ತಿತ್ತು, ಈ ಸತ್ತು ಹೋಗ್ಬಿಟ್ಟನ ಏನು ಮಾಡಲಿ, ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕಿದ, ಹೊಟ್ಟೆ ಮೇಲೆ ಕಲ್ಲು ಹಾಕಂತ ಹೇಳಿದ್ರೆ ಆ ದುಡ್ಕೊಂಡು ತಿನ್ನೋರಿಗೆ ಅಂದ್ರೆ ಅವತ್ತಿಂದ ಒಂದು ಅವತ್ತು ದುಡ್ಕೊಂಡು ಬಂದ ಒಂದು ಬಂದಂಥ ಸಂಭಾವನೆಯಿಂದ ಅವ್ರು ಏನು ಮಾಡ್ತಾರೆ, ಜೀವನವನ್ನು ನಡೆಸ್ತಿರ್ತಾರೆ. ಹಾಗಾದ್ರೆ ಕತೆ ಸತ್ತು ಹೋತಂದ್ರೆ ಇಷ್ಟು ಭಾರ ಈಗ ಹೊರಬೇಕಲ್ಲ ಮಡಿವಾಳ್ತಿ, ಹಾಕಿ ಅದಕ್ಕೆ ನನ್ನ ಹೊಟ್ಟೆ ಮೇಲೆ ಕಲ್ಲು ಹಾಕಿ ಹೊರಟು ಹೋಯಿತು ಅಂತ ಬೊಬ್ಬಿಟ್ಟು ಅಳುತ್ತಾ, ಬೊಬ್ಬಿಟ್ಟು ಅಂದರೆ ಜೋರು 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 ಜೋರಾಗಿ ಅಳಲು ಪ್ರಾರಂಭಿಸಿದಳು. ಅದನ್ನು ಕೇಳಿದ ಮಂತ್ರಿ ಮುಖ್ಯಸ್ಥ ಅವನ ಹೆಂಡತಿ ಒಬ್ಬರೊಬ್ಬರ ಮುಖವನ್ನು ಒಬ್ಬರೊಬ್ಬರು ನೋಡಿಕೊಂಡ್ರು. ಅವಾಗ ಒಬ್ಬರೊಬ್ಬರು ಮುಖ ನೋಡ್ಕೊಂಡ್ರು, ಕತ್ತೇನಾ ಅಂತ ಅನ್ಕೊಂಡ್ರ ಅನ್ಕೊಂಡು ನೋಡಿಕೊಂಡು ಅಲ್ಲಿಂದ ಕಂಬಿ ಕಿತ್ತರು. ಅಲ್ಲಿಂದ ಅವ್ರು ಏನು ಮಾಡ್ಬಿಟ್ಟು ಕಂಬಿ ಕೀಳು ಅಂತ ಹೇಳಿದ್ರೆ ನಿಲ್ಲದೆ ಓಡೋಗ್ಬಿಡೋದು. ಕಂಬಿ ಕೀಳು, ಕಂಬಿ ಅಂದರೆ ಈಗ ರೈಲ್ ಹೋಗ್ಬೇಕಾದ್ರೆ ನಾವು ಏನು ಮಾಡ್ತೀವಿ, ಕಂಬಿಯನ್ನು ಹಾಕ್ತೀವಲ್ಲ, ತಮ್ಮ ಎಲ್ಲ ಒಂದು ಸಾಮಗ್ರಿಗಳನ್ನು ಹಿಡ್ಕೊಂಡು ಅಲ್ಲಿಂದ ಓಡ್ ಹೋಗ್ಬಿಡೋದು. ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶವನ್ನು ಹೇಳಿದ. ಗಂಧರ್ವ ಸೇನರು ಸತ್ತರೆಂದು ನಾವೆಲ್ಲರೂ ಶೋಕಿಸಿದೀವಲ್ಲ, ಅದು ಬೇರೆ ಯಾರೂ ಅಲ್ಲ, ಮಡಿವಾಳತಿಯ ಪ್ರೀತಿಯ ಕತ್ತೆ. ಮಂತ್ರಿ ಮತ್ತು ರಾಜನಿಗೆ ಉತ್ತರ ಹೇಳಬೇಕಾಗಿತ್ತಲ್ಲ, ಯಾಕಂದ್ರೆ ಈ ಎಲ್ಲ ಕತೆಗೆ ಮೂಲನೇ ಮಂತ್ರಿ. ಬಂದು ಹೇಳ್ದ, ಇದು ನಾವೆಲ್ಲ ಶೋಕ ಮಾಡಿದ್ವಲ್ಲ, ಯಾರದು ಅಂದ್ರೆ ಮಡಿವಾಳತಿಯ ಪ್ರೀತಿಯ ಕತ್ತೆ ಹೆಸರೇನು? ಗಂಧರ್ವ ಸೇನಾ ಅಂತ ಹೇಳ್ದ. ರಾಜ ಅವನಿಗೆ ಹಿಗ್ಗ ಮುಗ ಬೈದನು, ಅವನಿಗೆ ರಾಜ ಹಿಗ್ಗ ಮುಗ ಬೈದ ಏನು ಮಾಡ್ದ, ಆದರೆ ಶಿಕ್ಷಿಸದೆ ಬಿಟ್ಟ, ಅವನಿಗೇನು ಪನಿಷ್ಮೆಂಟ್ ಕೊಡಲಿಲ್ಲ, ಹಂಗೆ ಬಿಟ್ಟ. ಸುದ್ದಿ ಅಂತಃಪುರದ ರಾಣಿಯರ ಕಿವಿಗೂ ಮುಟ್ಟಿತು. ಇದ ಆ ಸೇವಕರಿರ್ತಾರಲ್ಲ, ಹೋಗಿ ರಾಣಿಯರಿಗೆ ಹೇಳಿದರು, ಗಂಧರ್ವ ಸೇನಾ ಅಂದ್ರೆ ಮಡವಾಳತಿಯ ಪ್ರೀತಿಯ ಕತ್ತೆ ಅಂತ ಹೇಳಿ. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು. ನಾನು ಆವಾಗಲೇ ಹೇಳಿದೆ, ಕುರಿ ಮುಂದೆ ಹೋಗ್ತಾ ಹೋಗ್ತಾ ಇದ್ರೆ ಹಿಂದಿನ ಕುರಿನೂ ಅದನ್ನೇ ಬೆನ್ನು ಹತ್ತಾ ಹೋಗ್ತಿದ್ದಿ. ಅಲ್ಲಿ ಹಳ್ಳ ಇದ್ರೂ ಗೊತ್ತಿಲ್ಲ, ಆಮೇಲೆ ಏನಿದ್ರು ತಿನ್ನಿದ್ರು ಗೊತ್ತಿಲ್ಲ, ಅದನ್ನ ಬಿದ್ದರೆ ಎಲ್ಲ ಅದರ ಹಿಂದಿನೇ ಬೀಳೋದು. ಅದಕ್ಕಾಗಿ ಹಾಡನ್ನ ಹಾಕ್ತಾರ, ಕುರಿ ಕಾಯೋರು ಏನು ಮಾಡ್ತಾರೆ, ಕುರಿ ನಡುವೆ ಹಾಡನ್ನ ಹಾಕ್ತಾರ ಅಂತ ಹೇಳಿದೆ. ಎನ್ನುವಂತೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕಾಗಿ ರಾಣಿಯರು ತಮ್ಮ ಕಕ್ಕೆಲುಬುಗಳು ನೋವಾಗುವವರೆಗೂ ನಗುತ್ತಲೇ ಇದ್ದರು. ರಾಜ ಮಾಡಿದಂತಹ ಒಂದು ನಿರ್ಧಾರದಿಂದ ರಾಣಿಯರು ಏನು ಪಕ್ಕೆಲುಬು ಅಂತಂದ್ರೆ ಹೊಟ್ಟೆ ನೋಯ್ತಿದ್ದ ಹೊಟ್ಟೆ ಹುಣ್ಣಾಗುವವರೆಗೂ ನಕ್ವಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ರಾಣಿಯರು ರಾಜನ ಒಂದು ಮೂರ್ಖತನದ ಮೇಲೆ ನಕ್ಕು 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 ಇಟ್ರು. ಈ ಒಂದು ಸ್ವಾರಸ್ಯಕರವಾದಂತಹ ಕಥೆಗೆ ಮೂಲ ಯಾರು? ಮಂತ್ರಿ. ಅದಕ್ಕೆ ಕೇಳಿದ್ದನ್ನ ನಾವೇನ್ ಮಾಡ್ಬೇಕು, ಅದನ್ನ ವಿಚಾರಿಸ್ಬೇಕು. ವಿಚಾರಿಸಿ ಏನು ಆ ಸಂದರ್ಭವನ್ನು ತಿಳಿದು ಮುಂದೆ ಮಾತನಾಡಬೇಕು. ಮರು ಮಾತನಾಡುವಾಗ ನಾವೇನ್ ಮಾಡ್ಬೇಕು, ಯೋಚಿಸ್ಬೇಕು ಅನ್ನೋದು ಈ ಒಂದು ಕಥೆಯ ಒಂದು ಸಾರಾಂಶ. ಸರಿ ವಿದ್ಯಾರ್ಥಿಗಳೇ, ಈ ಒಂದು ಪಾಠವನ್ನ ನೀವು ಒಂದಲ್ಲ ಎರಡು ಸಾರಿ ಓದಿ ಆಮೇಲೆ ಅಲ್ಲಿ ಬರ್ತಿರ್ತಕ್ಕಂತಹ ಕಠಿಣ ಪದಗಳ ಅರ್ಥ ಅವುಗಳನ್ನ ಕೊಟ್ಟಾಗಿದೆಯಲ್ಲ ಅವನ್ನ ಸ್ವಲ್ಪ ನೋಡ್ಕೊಳ್ರಿ. ಆಯ್ತಾ, ಈ ಪಾಠವನ್ನ ಓದಿ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಶುಭ ದಿನ.